ಆಟೋದವರು ಒಂದು ಸಂಸಾರಕ್ಕೆ ಒಬ್ಬ ಸ್ನೇಹಿತ ಇದ್ದಾಗ 12 ಗಂಟೆ ರಾತ್ರಿಗೆ ನನ್ನ ಹೆಂಡತಿ ಎರಿಗೇನೋ ಬಂದು ಅಂದ್ರು ಒಂದು ಕರೆ ಮಾಡಿದ ತಕ್ಷಣ ಆತ ಓಡಿ ಬರ್ತಾನೆ ನನಗೆ ಕೆಎಸ್ಆರ್ಟಿಸಿ ಬಸ್ ಕಳಿಸ್ಕೊಡ್ತಾನ ಸಿದ್ದರಾಮಯ್ಯ ನಾಳೆ ನನ್ನ ಹೆಂಡತಿ ಎರಿಗೇನೋ ಬರ್ತಾ ಇದೆ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಕೆಎಸ್ಆರ್ಟಿಸಿ ಬಸ್ನ ಕಳಿಸ್ಕೊಡ್ತಾನ ಆಧಾರ್ ಕಾರ್ಡ್ ತೋರಿಸ್ತೀನಿ ಫ್ರೀಯಾಗಿ ಕರ್ಕೊಂಡೋಗಿ ಡೆಲಿವರಿ ಮಾಡ್ಕೊಂಡು ಕರ್ಕೊಂಡು ಬರ್ತಾರ ಆಟೋದ ಸ್ನೇಹಿತರಿಗೆ ಅನ್ಯಾಯ ಮಾಡಿದ್ರಿ ನೀವು ನಿಮಗೆ ಅಧಿಕಾರದ ಆಸೆಗೆ ಕುರ್ಚಿ ಆಸೆಗೆ ನಮ್ಮ ರಾಜ್ಯನೇ ದಿವಾಳಿ ಮಾಡ್ಕೊಂಡಿದ್ದೀರಲ್ಲ ಯಾವ ಕಡೆ ನಿಮ್ಮ ಪಯಣ ಸ್ವಾಮಿ ತಿರುಗಾಡಿದ್ರೆ ಗೊತ್ತಾಗಬೇಕಲ್ಲ ಏನಾಗ್ತದೆ ಏನಿಲ್ಲ ನಾನು ಯೋಚನೆ ಮಾಡ್ತಿಲ್ಲ ನನ್ನ ನಿಂತ್ಕೊಂಡು ಫ್ರೂಟ್ಸ್ ಮಾಡ್ತಾ ಇದ್ದೀನಿ ತಂದು ಸ್ಕೂಲ್ ಹುಡುಗರಿಗೆ ತೊಂದರೆ ಆಗ್ತಾ ಇದೆ ಬರೀ ಮಳೆ ಏರ ತುಂಬ ಇದ್ದಾರೆ ಸ್ಕೂಲ್ ಹುಡುಗರು ಲೇಟ್ ಆಗ್ತಾ ಇದೆ ಮೇನ್ ಇದು ಅದು ಎಫೆಕ್ಟ್ ಆಗ್ತಾ ಇದೆ ಸ್ಕೂಲ್ ಹುಡುಗರಿಗೆ ತುಂಬ ಜನ ಇರ್ತಾರೆ ಹೋಗಬೇಡಿ ಅಂತ ಸ್ಕೂಲ್ ಹುಡುಗರಿಗೆ ಕಳಿಸ್ತಾ ಇಲ್ಲ ಚಿಕ್ಕ ಚಿಕ್ಕವರನ್ನೆಲ್ಲ ಸರ್ ನಾನು ಸುರೇಶ್ ಅಂತೇಳಿ ಮಂಗಳೂರಿಂದ ಇವತ್ತು ಈ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಆಟೋದವ್ರನ್ನ ಬೀದಿಗೆ ತಂದಿದೆ ಆಟೋದವ್ರನ್ನ ಬೀದಿಗೆ ತಂದಿದೆ ಯಾಕೆ ಬೀದಿಗೆ ತಂದಿದೆ ಅಂತಂದ್ರೆ ಆಟೋದವರು ಒಂದು ಸಂಸಾರಕ್ಕೆ ಒಬ್ಬ ಸ್ನೇಹಿತ ಇದ್ದಾಗೆ 12 ಗಂಟೆ ರಾತ್ರಿಗೆ ನನ್ನ ಹೆಂಡತಿ ಎರಿಗೇನೋ ಬಂದು ಅಂದ್ರು ಒಂದು ಕರೆ ಮಾಡಿದ ತಕ್ಷಣ ಆತ ಓಡಿ ಬರ್ತಾನೆ ನನಗೆ ಕೆಎಸ್ಆರ್ಟಿಸಿ ಬಸ್ ಕಳಿಸ್ಕೊಡ್ತಾನ ಸಿದ್ದರಾಮಯ್ಯ ನಾಳೆ ನನ್ನ ಹೆಂಡತಿ ಎರಿಗೇನೋ ಬರ್ತಾ ಇದೆ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಕೆಎಸ್ಆರ್ಟಿಸಿ ಬಸ್ನ ಕಳಿಸ್ಕೊಡ್ತಾನ ಆಧಾರ್ ಕಾರ್ಡ್ ತೋರಿಸ್ತೀನಿ ಫ್ರೀಯಾಗಿ ಕರ್ಕೊಂಡೋಗಿ ಡೆಲಿವರಿ ಮಾಡ್ಸ್ಕೊಂಡು ಕರ್ಕೊಂಡು ಬರ್ತಾರ ಕೆಎಸ್ಆರ್ಟಿಸಿ ಆಟೋದವ್ರು ಬರಲ್ಲ ಬರ್ತಾ ಇಲ್ಲ ಆಟೋಗಳನ್ನ ಮಾರ್ಕೊಂಡು ಅವ್ರು ಬೇರೆ ಕೆಲಸಗಳಿಗೆ ಹೋಗ್ತಿದ್ದಾರೆ ಇವ್ರಿಗೆ ಯಾರು ಹೇಳಿದ್ದು ಫ್ರೀ ಕೊಡಿ ಅಂತ ನಮ್ಮ ಹಣದಲ್ಲಿ ನಿಮ್ಮ ಸರ್ಕಾರನ ದಿವಾಳಿ ಮಾಡಿ ಅಂತ ಯಾರು ಹೇಳಿದ್ದು ಹಾ ಶ್ರೀಲಂಕಾನ ಮಾಡಿ ಅಂತ ಹೇಳಿದ್ವು ಪಾಕಿಸ್ತಾನನ ಮಾಡಿ ಅಂತ ಹೇಳಿದ್ವು ನೀವು ಅದನ್ನು ಬೇಡ ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡ್ಬೋದಿತ್ತು ಬಲಿಷ್ಠ ಈಗ ಎಷ್ಟೋ ಜನ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಮೆಡಿಕಲಿಗೆ ಹಣ ಕಟ್ಟದಂಗೆ ದುಡ್ಡಿಲ್ದಂಗೆ ಇದ್ದಾರೆ ಅಂಥವ್ರನ್ನ ಕೊಡಿ ಯಾರಿಗೋ ಕ್ಯಾನ್ಸರ್ ಬಂದು ಯಾರಿಗೋ ಡಯಾಲಿಸಿಸ್ ಮಾಡೋಕ್ಕಾಗದೆ ದುಡ್ಡಿಲ್ದಿದ್ದವ್ರು ಇದ್ದಾರೆ ಅವ್ರನ್ನ ಹುಡುಕಿ ಕೊಡಿ ಅದು ಫ್ರೀ ಅದು ಅದು ಫ್ರೀ ಆಯ್ತಾ ಈಗ ಆಟೋದ ಸ್ನೇಹಿತರು ಏನಿದ್ದಾರೆ ಅವರು ನಮ್ಮನ್ನ ನಮ್ಮ ಹತ್ರ ದುಡ್ಡು ಈಗ ಫ್ರೀ ಅನ್ನೋದು ಈಗ ಬಂದಿಲ್ಲ ಆಟೋದ ಸ್ನೇಹಿತರು ನಮಗೆ ದುಡ್ಡಿಲ್ಲ ಅಂದ್ರು ನನ್ನ ಅಕ್ಕ ತಂಗಿನ ತಗೊಂಡೋಗಿ ಫ್ರೀಯಾಗಿ ಮನೆಗೆ ಬಿಟ್ಟು ಬಂದಿದ್ದಾರೆ ಇದನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೊಡಬೇಕಾಗಿಲ್ಲ ಅರ್ಥ ಆಯ್ತಾ ನಿಮಗೆ ಫ್ರೀ ನಾವು ಕೇಳಿದ್ವಾ ನೀವು ಅಧಿಕಾರದ ಆಸೆಗೆ ಫ್ರೀ ಅಂತ ಮಾಡಿದ್ವಿ ಎಷ್ಟು ದಿನ ನಡೆಸ್ತೀರಾ ನೀವು ಇದನ್ನು ಫ್ರೀನ ಕೆಎಸ್ಆರ್ಟಿಸಿನ ಎಷ್ಟು ದಿನ ನಿಮ್ಮ ಹತ್ರ ನಡೆಸ್ಲಿಕ್ಕೆ ಸಾಧ್ಯ ಸಾಧ್ಯನಾ ಇದು ಅಸಾಧ್ಯ ಏನು ನಮ್ಮ ದವಸ ಧಾನ್ಯಗಳ ದಿನನಿತ್ಯದ ವಸ್ತುಗಳನ್ನ ನೀವು ಏರಿಕೆ ಮಾಡಿಕೊಂಡು ನೀವು ಇದನ್ನು ಮಾಡ್ತಾ ಉಚಿತವನ್ನು ಕೊಡ್ತಾ ಇದ್ದೀರಾ ನಾಳೆ ದಿನ ಯಾವತ್ತೋ ಒಂದಿನ ನಮ್ಮ ರಾಜ್ಯ ದಿವಾಳಿ ಆಗುತ್ತೆ ಆವಾಗ ನನ್ನ ಹೆಂಡತಿ ಮಕ್ಕಳು ನಡ್ಕೊಂಡು ಓಡಬೇಕಾಗುತ್ತೆ ಆಟೋದವ್ರು ಕರೆಯಲ್ಲ ಆಟೋ ಆಟೋದವ್ರು ಯಾರು ಆಟೋ ಇಟ್ಟಿರಲ್ಲ ಅವ್ರು ಆಟೋ ಮಾರ್ಕೊಂಡು ಅವ್ರು ಬೇರೆನೋ ವೃತ್ತಿ ಮಾಡ್ಕೊಂಡಿರ್ತಾರೆ ಆಟೋದ ಸ್ನೇಹಿತರಿಗೆ ಅನ್ಯಾಯ ಮಾಡಿದ್ರಿ ನೀವು ಆಮೇಲೆ ಖಾಸಗಿ ವೆಹಿಕಲ್ಗಳಿಗೆ ಅನ್ಯಾಯ ಮಾಡಿದ್ರಿ ಒಂದು ಖಾಸಗಿ ಬಸ್ಸು ಹಳ್ಳಿಗೆ ರಾತ್ರಿ 8 ಗಂಟೆಗೆ ಹೋಗುತ್ತೆ ಕೆಎಸ್ಆರ್ಟಿಸಿ ಒಂದು ಜನ ಇದ್ರೆ ಮಾತ್ರ ಹೋಗ್ತಾನೆ ಇಲ್ಲಾಂದ್ರೆ ಹೋಗಲ್ಲ ನಾವು ಹೇಳ್ತಿರೋದು ಏನು ಗೊತ್ತಾ ಈ ಉಚಿತ ಯೋಜನೆಗಳು ಬೇಡ ಅಕ್ಕಿ ಕೊಡ್ತೀರಾ ಕೊಡಿ ರೈತರಿಗೆ ಸಹಾಯ ಮಾಡ್ತೀರಾ ಮಾಡಿ ವಿದ್ಯುತ್ ಕೊಡ್ತೀರಾ ಕೊಡಿ ವಿದ್ಯಾರ್ಥಿಗಳು ಎಷ್ಟೋ ಜನ ಆಟೋದವ್ರ ಮಕ್ಕಳುಗಳು ಇವತ್ತು ಉನ್ನತ ವ್ಯಾಸಂಗ ಮಾಡಿಕೊಂಡು ವೃತ್ತಿ ಇಲ್ಲದೆ ಮನೇಲಿದ್ದಾರೆ ಅವ್ರಿಗೆ ವೃತ್ತಿ ಕೊಡಿ ಕರೆದು ಅದನ್ನು ಒಪ್ತೀವಿ ನಾವು ವ್ಯಾಟ್ಸಪ್ ಅಂತೀವಿ ನಿಮಗೆ ಆಮೇಲೆ ಎಷ್ಟೋ ಜನ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಇನ್ನೊಂದು ಹಾಸ್ಪಿಟ್ಲಲ್ಲಿ ಮಲಗಿದ್ದಾರೆ ಅವರಿಗೆ ನೀವು ಹೋಗಿ ಮೆಡಿಸಿನ್ ಕೊಡಿ ಸಿದ್ದರಾಮಯ್ಯನವರೇ ನೀವೇ ನಡ್ಕೊಂಡೋಗಿ ಮೆಡಿಸಿನ್ ಕೊಟ್ಟು ಬನ್ನಿ ಮೆಡಿಸಿನ್ ಬಿಲ್ ಕೊಟ್ಟು ಬನ್ನಿ ಅದನ್ನು ನಾವು ಒಪ್ತೀವಿ ವ್ಯಾಟ್ಸಪ್ ಅಂತೀವಿ ಅದು ಬಿಟ್ಟು ಉಚಿತ ನಿಮಗೆ ಅಧಿಕಾರದ ಆಸೆಗೆ ಕುರ್ಚಿ ಆಸೆಗೆ ನಮ್ಮ ರಾಜ್ಯನೇ ದಿವಾಳಿ ಮಾಡಕ್ಕೆ ಹೊರಟಿದ್ದೀರಲ್ಲ ಯಾವ ಕಡೆ ನಿಮ್ಮ ಪಯಣ ಸ್ವಾಮಿ ಮಹಿಳೆಯರಿಗೆ ಫ್ರೀ ಕೊಟ್ಟರು ಎಲ್ಲದೂ ಮಾಡಿದ್ದೀರಿ ಆದರೆ ಸರ್ಕಾರಿ ಬಸ್ನಲ್ಲಿ 50% ನಮಗೆ ಗಂಡಸರಿಗೆ ಫ್ರೀ ಇದು ಗಂಡಸರಿಗೆ ಮೀಸಲು ಅಂತ ಕೊಟ್ಟಿದ್ದೀರಿ ಯಾವ ಸರ್ಕಾರಿ ಬಸ್ನಲ್ಲಿ ಯಾವ ನಿರ್ವಾಹಕ ಯಾವ ಏಜ್ ಆದಂತಹ ಗಂಡಸರಿಗೆ ಸೀಟ್ ಕೊಡ್ತಾ ಇದ್ದಾನೆ ನಮ್ಮ ಸರ್ಕಾರನ ಏನು ಮಾಡಕ್ಕೆ ಹೊರಟಿದ್ದೀರಾ ನಮ್ಮ ರಾಜ್ಯ ನಾವು ಯಾವತ್ತಾದರೂ ಯಾವ ಮಹಿಳೆ ಬಂದು ನಿಮ್ಮ ಮನೆ ಬಾಗಿಲಲ್ಲಿ ಉಚಿತ ಬಸ್ಸಿಗೆ ಟಿಕೆಟ್ ಕೊಡಿ ಅಂತ ಕೇಳಿದಾಳ ಕೇಳಿದ್ರೆ ಹೇಳಿ ಇವರು ಕೇಳಿಲ್ಲ ತಾನೇ ಹಾಗಾದ್ರೆ ಗಂಡಸರು ಯಾರು ಓಟ್ ಹಾಕಿಲ್ವ ನಿಮಗೆ ಬರೀ ನೀವು ಮಹಿಳೆಯರದ್ದು ಓಟರ್ ತಗೊಂಡು ಹೇಗಿದ್ದೀರಾ ಈ ರಾಜ್ಯನ ಎರಡು ಭಾಗ ಮಾಡಕ್ಕೆ ಕೊಟ್ಟಿದ್ದೀರಾ ಗಂಡಸರು ಬೇರೆ ನಮ್ಮಲ್ಲಿ ಯಾವತ್ತೂ ಇಲ್ಲಿ ತನಕ ಮಹಿಳೆಯರು ಪುರುಷರು ಅನ್ನೋ ಭೇದ ಭಾವ ಇರಲಿಲ್ಲ ಈಗ ನೀವು ಮಾಡಕ್ಕೆ ಹೊರಟಿದ್ದೀರಾ ಇದು ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ ಇದು ಇದೇ ರೀತಿ ನಡೆದ್ರೆ ಎಷ್ಟು ದಿನದ ಪಯಣ ನಿಮ್ಮದು ಅನ್ನೋದು ನೋಡ್ತೀರಿ ನಮ್ಮ ರಾಜ್ಯ ಇನ್ನು 3 ತಿಂಗಳಲ್ಲಿ ದುಸ್ಥಿತಿಗೆ ಬಂದಿಲ್ಲ ಅಂತ ಅಂದರೆ ಇದು ನಾನು ನೋಡಿದಿರೋ ಭವಿಷ್ಯ ಸುಳ್ಳು ಅಂತ ತಿಳ್ಕೊಳ್ಳಿ ನಾನು ಓಡಾಡ್ತಾ ಇಲ್ಲ ಮೇಡಮ್ ನಿಂತ್ಕೊಂಡು ಫ್ರೂಟ್ಸ್ ಮಾಡ್ತಾ ಇದ್ದೀನಿ ಓಡಾಡಿದ್ರೆ ಗೊತ್ತಾಗುತ್ತಲ್ಲ ಏನಂತೇಳಿ ಓಡಾಡ್ತಾ ಇಲ್ಲ ನಾನು ನಿಂತ್ಕೊಂಡಿದ್ದೀನಿ ಅಲ್ಲ ಸರ್ ಐದು ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಗೌರ್ಮೆಂಟ್ ಕೊಟ್ಟಿದ್ದಾರೆ ಹಾಂ ಕೊಟ್ಟಿದ್ದಾರೆ ಅದನ್ನು ಈಡೇರಿಸ್ತದೆ ಅಂತ ಅನಿಸ್ತಾ ಇದೆಯಾ ನಿಮಗೆ ನಾನು ತಿರುಗಾಡಿದ್ರೆ ಗೊತ್ತಾಗಬೇಕಲ್ಲ ಏನಾಗ್ತದೆ ಏನಿಲ್ಲ ನಾನು ಯೋಚನೆ ಮಾಡ್ತಿಲ್ಲ ನನ್ನ ನಿಂತ್ಕೊಂಡು ಫ್ರೂಟ್ಸ್ ಮಾಡ್ತಾ ಇದ್ದೀನಿ ಈಡೇರಿಸ್ಬೋದು ಅವ್ರಿಗೆ ಅನುಕೂಲ ಹೆಂಗಾಯ್ತೋ ಗೊತ್ತಿಲ್ಲ
ಒಂದಂತೂ ಈಡೇರಿಸಿದಾರಲ್ಲ ಇವಾಗ ಮುಂದಿರೋದು ಹೆಂಗಂತ ಜನ ಗೊತ್ತಾಗಬೇಕು. ಜನ ಏನು ಇದು ಮಾಡ್ತಾರೆ ರಿಯಾಕ್ಷನ್ ಮಾಡ್ತಾರೆ ಅದ್ರ ಮೇಲೆ ಅವ್ರು ಇರ್ತಾರೆ. ಇವಾಗ ಅವ್ರು ಕೊಟ್ಟಿದ್ದಾರಲ್ಲ ಅದಕ್ಕೆ ಓಟ್ ಹಾಕಿರೋದಲ್ಲ, ಜನ ಕೊಡ್ತಾರೆ ಕೊಡಲೇಬೇಕಂತ ತಾನೇ ಓಟ್ ಹಾಕಿರೋದು. ಇವಾಗ ಜನಕ್ಕೆ ಅನಿಸಿರುತ್ತೆ ಕೊಡಬೇಕು ಅಂತೇಳಿ, ಕೊಟ್ಟ ಮೇಲೆ ಅದ್ರ ಪರಿಣಾಮ ಏನಾಗುತ್ತೆ ಅಂತೇಳಿ ಆಮೇಲೆ ಜನನೇ ತೀರ್ಮಾನ ಮಾಡ್ತಾರೆ. ಇದರಿಂದ ರಾಜ್ಯ ದಿವಾಳಿ ಆಗ್ಬೋದಾ? ದಿವಾಳಿನೂ ಆಗ್ಬೋದು, ರಾಜ್ಯ ಚೇಂಜ್ನೂ ಆಗ್ಬೋದು. ಗೌರ್ಮೆಂಟ್ ಚೇಂಜ್ ಆಗಿ ಎಲ್ಲ ಬದಲಾವಣೆ ಆದಮೇಲೆ ತಾನೇ ಗೊತ್ತಾಗ ಜನಕ್ಕೂ ಯಾವ ರಾಜ್ಯ ಹಂಗಿರುತ್ತೆ ಅಂತೇಳಿ. ನಮಗೇನು ಅನ್ನಿಸ್ತಿಲ್ಲ ಮೇಡಮ್, ನಮ್ಗೆ ಅನಿಸೋದು ಏನೈತೆ, ನಮ್ಮಿಂದ ಸ್ವಲ್ಪ ಹಾಳಾಗ್ತಾ ಇದೆ ರಾಜ್ಯ ಅಂತ ಅನ್ನಿಸ್ತದೆ ಅಷ್ಟೇ, ಇನ್ನೇನಿಲ್ಲ. ಜನದಲ್ಲಿ ಕೆಲಸ ಮಾಡೋದು ಅದೆಲ್ಲ ಕಮ್ಮಿ ಇದಾಗುತ್ತೆ. ಅನ್ನ ಫ್ರೀ ಐತೆ, ಊಟ ಎಲ್ಲ ಫ್ರೀ ಕೊಟ್ಟವ್ರೆ, ಟಿಕೆಟ್ ಫ್ರೀ ಐತೆ, ಇನ್ನೇನು ಮಾಡೋದೈತೆ, ಜನಕ್ಕೆ ಕೆಲಸ ಏನಕ್ಕೆ ಮಾಡ್ಬೇಕು ಹೇಳಿ. ಇದರಿಂದ ಅಂದರೆ ಮಹಿಳೆಯರು ಬಸ್ಸಲ್ಲಿ ಓಡಾಡ್ತಾಯಿದ್ದಾರೆ, ಸ್ಕೂಲ್ ಹುಡುಗರಿಗೆ ತೊಂದರೆ ಆಗ್ತಾಯಿದೆ. ಬರೀ ಮಹಿಳೆಯರ ತುಂಬ್ತಾ ಇದ್ದಾರೆ, ಸ್ಕೂಲ್ ಹುಡುಗರು ಲೇಟ್ ಆಗ್ತಾಯಿದೆ. ಮೇನ್ ಇದು ಆಗ್ತಿದೆ, ಎಫೆಕ್ಟ್ ಆಗ್ತಿರೋದು ಸ್ಕೂಲ್ ಹುಡುಗರಿಗೆ. ತುಂಬ ಜನ ಹಿಂದೆ ಆಗ್ತಿದ್ದಾರೆ, ಮನೇಲಿ ಹೆಣ್ಮಕ್ಳು ತುಂಬ ಜನ ಇರ್ತಾರೆ, ಹೋಗಬೇಡಿ ಅಂತೇಳಿ ಸ್ಕೂಲ್ ಹುಡುಗರಿಗೆ ಕಳಿಸ್ತಾ ಇಲ್ಲ ಚಿಕ್ಕ ಚಿಕ್ಕವ್ರನ್ನೆಲ್ಲ. ತರ್ಬೋದಿತ್ತು ಗೌರ್ಮೆಂಟ್ ಸ್ಕೂಲ್ಗೆ ಫ್ರೀಯಾಗಿ ಇದು ಮಾಡ್ಬೋದಿತ್ತು. ಸ್ಕೂಲ್ 2,000 3,000 ಮನೆಯವರಿಗೆ ಪೇರೆಂಟ್ಸ್ಗೆ ಅಮೌಂಟ್ ಹಾಕಿದ್ರೆ ಗೌರ್ಮೆಂಟ್ಗಾದರೂ ಹುಡುಗರು ಹೋಗ್ತಾಯಿದ್ರು. ದೇವರಾಜ್ ಅಂತೇಳಿ.